ನಟಿ ಸಂಜನಾ ಗಲ್ರಾನಿ ಸುಳ್ಳಿನ ಕಥೆಗಳಿಗೆ ಸತ್ಯದ ಸಾಕ್ಷಿ ಸಿಕ್ಕಿದೆ. ಅರೆಸ್ಟ್ ಆದ ವ್ಯಕ್ತಿಗಳು ಪರಿಚಯವೇ ಇಲ್ಲ ಅಂತ ಸಂಜನಾ ಗಲ್ರಾನಿ ಹೇಳಿದ್ರು. ಕೆಲವರು ಏನಿದ್ದಾರೆ ಅವ್ರು ಯಾರು ನನಗೆ ಪರಿಚಯ ಇಲ್ಲ ಅಂತ ಹೇಳಿಬಿಟ್ಟಿದ್ರು, ಸುಳ್ಳಿನ ಕಥೆಗಳನ್ನು ಕಟ್ಬಿಟ್ಟಿದ್ರು. ಈಗ ಅದಕ್ಕೆ ಸತ್ಯದ ಸಾಕ್ಷಿ ಸಿಕ್ಕಿದೆ. ಬಂಧನವಾಗಿರುವ ಆರೋಪಿ ನಿಯಾಜ್ ಬಹಳ ಆತ್ಮೀಯರಾಗಿದ್ರು ಸಂಜನಾ ಗಲ್ರಾನಿಗೆ. ವೀಕೆಂಡ್ನಲ್ಲಿ ರೋಡ್ ಟ್ರಿಪ್ ಹೋಗ್ತಾ ಇದ್ರು ಇವರು. ಸಂಜನಾ ಗಲ್ರಾನಿ ರೋಡ್ ಟ್ರಿಪ್ ವಿಡಿಯೋವನ್ನು ಫೇಸ್ಬುಕ್ನಲ್ಲೂ ಕೂಡ ಶೇರ್ ಮಾಡಿದ್ದಾರೆ. ವರ್ಷಗಳಿಂದ ಪರಿಚಯ ಇದ್ದರೂ ನನಗೆ ಪರಿಚಯನೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ದು ಯಾಕೆ? ಈ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಬಹಳಷ್ಟು ಸುಳ್ಳುಗಳನ್ನು ಕೂಡ ಹೇಳಿದ್ದಾರೆ ಅಂತ. ರೋಡ್ ಟ್ರಿಪ್ಪನ್ನು ಹೋಗ್ತಾ ಇದ್ರು ಇವರು, ಆ ವಿಡಿಯೋವನ್ನು ಫೇಸ್ಬುಕ್ನಲ್ಲೂ ಕೂಡ ಅಪ್ಲೋಡ್ ಮಾಡಿದ್ರು. Pulled out this car today because it's a Sunday and we're rocking it. Ooh, suddenly I need to give you. Tuck, 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 tuck. ಇವಾಗಿನಷ್ಟು ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ಪುಟ್ಟರಾಜು. ಪುಟ್ಟರಾಜು, ಈಗ ಸಂಜನಾ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಏನು ಸುಳ್ಳು ಹೇಳಿದ್ದಾರೆ, ಏನು ಸತ್ಯ ಹೇಳಿದ್ದಾರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಂದೊಂದೇ ಗೊತ್ತಾಗ್ತಾ ಇದ್ದಾರೆ, ಕೆಲವೊಂದು ಸುಳ್ಳುಗಳನ್ನು ಕೂಡ ಹೇಳಿದ್ದಾರೆ ಅಂತ. ಏನೇನು ಮಾಹಿತಿ ಸಿಗ್ತಾ ಇದೆ ಈಗ? ಹರೀಶ್, ಏನಂದ್ರೆ ಸಡಲ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ಸಂಜನಾರನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿ ಒಂದು ವಿಚಾರಣೆಯನ್ನು ನಡೆಸಿರುವಂತದ್ದು. ವಿಚಾರಣೆಯ ಸಂದರ್ಭದಲ್ಲಿ ಹಲವಾರು ಅಂಶಗಳು ಬೆಳಕಿಗೆ ಬಂದಿದೆ, ಜೊತೆಗೆ ನಾಲ್ವರು ಪೆಡ್ಲರ್ಗಳ ಹೆಸರನ್ನ, ಜೊತೆಗೆ ತನ್ನ ಜೊತೆಯಲ್ಲಿ ಯಾರೆಲ್ಲ ಅರೆಸ್ಟ್ ಆಗಿದ್ರು ಅವರ ಹೆಸರುಗಳನ್ನ ಮಾತ್ರ ಆಕೆ ಬಯಬಿಟ್ಟಿರುವಂತದ್ದು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಆದ್ರೆ ಈಗ ಏನಂತ ಹೇಳಿದ್ರೆ ಆಕೆ ನನಗೂ ನೀ ಆದ್ರೂ ಸಂಬಂಧ ಇಲ್ಲ ಅನ್ನುವಂತ ಹಲವಾರು ಫೋಟೋಗಳನ್ನ ಮತ್ತು ವಿಡಿಯೋಗಳ ಸಾಕ್ಷಿಯನ್ನ ತೋರಿಸುವುದು ಸಹ ಸುಳ್ಳುಗಳನ್ನ ಹೇಳ್ತಾ ಇದ್ದು ಗೊತ್ತಾಗಿತ್ತು. ಆದ್ರೆ ಇದೀಗ ಒಂದು ವಿಡಿಯೋ ಸಹ ವೈರಲ್ ಆಗ್ತಾ ಇರುವಂತದ್ದು, ಸಂಜನಾ ಜೊತೆಗೆ ನಿಯಾಗು ರೋಡ್ ಶೋ ಅಲ್ಲಿ ಹೋಗ್ತಾ ಇರುವಂತ ಒಂದು ವಿಡಿಯೋನ ಅವರೇ ಅಪ್ಲೋಡ್ ಮಾಡ್ಕೊಂಡಿರುವಂತ ಒಂದು ಫೇಸ್ಬುಕ್ ನಲ್ಲಿ ಸಿಕ್ಕಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೂ ಅದನ್ನು ತೋರಿಸಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಒಂದಷ್ಟು ಪ್ರಶ್ನಾವಳಿಗಳನ್ನ ಮಾಡಿದ್ದಾರೆ. ನಿಮಗೂ ನಿಯಾಗು ಸಂಬಂಧನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇದೆ, ಪರಿಚಯನೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಈಗ ನಿಮ್ಮ ಜೊತೆಯಲ್ಲಿ ಕ್ಲೋಸ್ ಆಗಿರುವಂತದ್ದು, ನಿಮ್ಮ ಜೊತೆಯಲ್ಲಿ ನೀವೇ ಸ್ವತಃ ಸೆಲ್ಫ್ ವಿಡಿಯೋನ ಮಾಡುವ ಮುಖಾಂತರವಾಗಿ ಅವರ ಜೊತೆಯಲ್ಲಿ ಹೋಗ್ತಾ ಇರುವಂತದ್ದೆಲ್ಲವೂ ಸಿಕ್ಕಿದೆ. ಈಗಲಾದ್ರೂ ಸತ್ಯವನ್ನ ಒಪ್ಕೊಳ್ಳಿ, ನಿಯಾಜ್ಗೂ ನಿಮ್ಗೆ ಸಂಬಂಧ ಇತ್ತು, ಜೊತೆಗೆ ನಿಯಾಜ್ಗೂ ನಿಮ್ಗೆ ಯಾವ ರೀತಿಯ ಬಾಂಧವ್ಯಗಳು ಇತ್ತು ಅನ್ನೋದನ್ನ ಒಪ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಡನಾಟದಲ್ಲಿ ಡ್ರಗ್ಸ್ ವ್ಯವಹಾರಗಳು ಹೇಗೆ ನಡೀತಾ ಇದ್ವು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿ ಅಂತೇಳಿ ಸಿಸಿಬಿ ಅಧಿಕಾರಿಗಳು ಒಂದು ಪ್ರಶ್ನೆಯನ್ನು ಮಾಡ್ತಾ ಇರೋದು. ಆದ್ರೆ ಸಂಜನೆ ಯಾವುದನ್ನು ಸ್ಪಷ್ಟವಾಗಿ ಒಪ್ಕೊಳ್ಳದೆ ಎಲ್ಲದಕ್ಕೂ ಆರೈಕೆ ಉತ್ತರವನ್ನ ಕೊಡೋದ್ರ ಮುಖಾಂತರವಾಗಿ ಸಿಸಿಬಿ ಅಧಿಕಾರಿಗಳ ತನಿಖೆ ದಿಕ್ಕನ್ನು ಬದಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಿಸಿಬಿ ಅಧಿಕಾರಿಗಳು ಮತ್ತೆ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತ ಯಾವುದೇ ಯೋಜನೆಯಲ್ಲಿಲ್ಲ. ಸಂಜನಾ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಕೋರ್ಟ್ ನಲ್ಲಿ ಮನವಿ ಮಾಡುವ ಸಾಧ್ಯತೆಗಳು ದಟ್ಟ ಆಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಪುಟ್ಟರಾಜು ತಮ್ಮೆಲ್ಲ ಮಾಹಿತಿಗೆ.